ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣ ಸ್ವಾಮಿ ಅವರಿಂದ ಹಣ್ಣು ಮತ್ತು ಆಹಾರದ ಸಾಮಗ್ರಿ ಇರುವ ಕಿಟ್ ಹಾಗೂ ಮಾಸ್ಕ್ ವಿತರಣೆ ಶಿಡ್ಲಘಟ್ಟ ಸೋಂಕಿತರು ಯಾವುದೇ ಕಾರಣಕ್ಕೂ ಭಯ ಬೀಳಬಾರದು ನಾವು ಭಯಪಟ್ರೆ ನಮ್ಮನ್ನ ಭಯ ಬೀಳಿಸುವಂತ ಕಾಯಿಲೆ ಇದು ಭಯವನ್ನ ಬಿಟ್ಟು ಧೈರ್ಯದಿಂದ ಇರಿ ಅಂತ ತಿಳಿಸಿದ್ರು ತಾಲೂಕಿನ ವಿವಿಧ ಕೋವಿಡ್ ಸೆಂಟರ್ ಗಳಿಗೆ ಭೇಟಿ ನೀಡಿ ಸೋಂಕಿತರಿಗೆ ಮತ್ತು ಸಿಬ್ಬಂದಿಗಳಿಗಾಗಿ 120 ಕ್ಕೂ ಹೆಚ್ಚು ಹಣ್ಣು ಮತ್ತು ಆಹಾರದ ಸಾಮಗ್ರಿ ಹಾಗೂ ಮಾಸ್ಕ್ ವಿತರಿಸಿ ಮಾತನಾಡಿದ್ರು ಕೊರೋನಾ ಕಾಯಿಲೆಗೆ ಭಯಪಡದೆ ಆರೋಗ್ಯ ತಿಂದಿರಿ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಹೆಚ್ಚಾಗ್ತಿತ್ತು ಗ್ರಾಮಸ್ಥರು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಕೊರೋನಾವನ್ನ ಹೋಗಲಾಡಿಸಬೇಕೆಂದರು ಸರ್ಕಾರಗಳು ಹೆಚ್ಚೆಚ್ಚು ಸೌಲಭ್ಯಗಳನ್ನು ನೀಡಿದ್ದು ಅದನ್ನ ನಾಗರಿಕರು ಉಪಯೋಗಿಸಿ ಕೊರೋನಾವನ್ನ ತಡೆಯಬೇಕೆಂದರು ಡಾಕ್ಟರ್ ಹರೀಶ್ ವಾಲ್ಮೀಕಿ ಯುವಸೇನೆ ತಾಲೂಕು ಉಪಾಧ್ಯಕ್ಷ ರಾಜು ನಾಯಕ್ ಗಂಗಾಧರ್ ಹಾಜರಿದ್ದರು ಕೊರೋನಾ ಮಹಾಮಾರಿ ಇವತ್ತು ಯಾವ ರೀತಿ ಜನಗಳಿಗೆ ತೊಂದರೆ ಕೊಡ್ತಾ ಇದೆ ಅಂತಂದ್ರೆ ಆ ಒಂದಿದ್ರನ್ನ ನಾವು ತಡ್ಕೊಳ್ಳಕ ಆಗ್ತಾ ಇಲ್ಲ ಈ ಒಂದು ಕೊರೋನಾ ಕಷ್ಟಕಾಲದಲ್ಲಿ ಇವತ್ತು ಈ ಕೊರೋನಾ ಒಂದು ಪೇಷಂಟ್ಗಳು ಏನಿದ್ದಾರೋ ಇವರಿಗೆ ನಮ್ಮ ಕೈಲಾದ ಒಂದು ಸಹಾಯ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಹಣ್ಣು ಮಾಸ್ಕ್ ಹಾಗೂ ತಿನಿಸು ವಿತರಣೆ ಮಾಡಿ ಅವರಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸ ಇವತ್ತು ನಾವು ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಇವತ್ತು ಇಲ್ಲಿ ಬಂದು ಬಂಡಾಪುರಹಳ್ಳಿಯಲ್ಲಿ ಎಲ್ಲ ಕೊರೋನಾ ಪೇಷಂಟ್ಗಳಿಗೆ ಹಣ್ಣು ತಿನಿಸು ವಿತರಿಸಿ ಮಾಸ್ಕ್ ವಿತರಿಸಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಿದ್ದೀವಿ ಈ ಒಂದು ಕೊರೋನಾ ಮಹಾಮಾರಿಗೆ ಯಾರು ಎದುರುತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಕೊರೋನಾಗೆ ಎದುರೋ ಅಂಥ ಅವಶ್ಯಕತೆ ಏನೂ ಇಲ್ಲ ಮೊದಲು ಮನುಷ್ಯ ಕೊರೋನಾ ಅಲ್ಲ ಮನುಷ್ಯನ ಔಷಧಿ ಕಂಡುಹಿಡ್ದಿದ್ದಾರೆ ಕೊರೋನಾಗೂ ಸಹ ಕಂಡುಹಿಡ್ದಿದ್ದಾರೆ ಆದರೆ ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕು ನಮ್ಮ ಮುಂಜಾಗ್ರತೆಯಲ್ಲಿ ಏನಿವತ್ತು ಸಾರ್ವಜನಿಕರು ಮಾಸ್ಕ್ ಅಳವಡಿಸೋದಿರ್ಬೋದು ಸ್ಯಾನಿಟೈಸ್ ಮಾಡೋದಿರ್ಬೋದು ಸಾಮಾಜಿಕ ಅಂತರ ಕಾಪಾಡೋದಿರ್ಬೋದು ಈ ರೀತಿ ಸರ್ಕಾರ ಏನು ಸುತ್ತೋಲೆ ಹೊರಡಿಸಿದೆ ಸರ್ಕಾರದ ನೀತಿ ನಿಯಮಗಳನ್ನು ನಾವು ಪಾಲನೆ ಮಾಡಿದಲ್ಲಿ ಕೋವಿಡ್ ಕಡಿಮೆ ಆಗುತ್ತೆ ಜನರು ಸ್ವಲ್ಪ ಜಾಗೃತರಾಗಬೇಕು ಈಗ ಏನಾಗ್ತಾ ಇದೆ ಅಂತಂದರೆ ಸರ್ಕಾರ ನೀತಿ ನಿಯಮಗಳು ಇದ್ರೂ ಸಹ ಅನಾವಶ್ಯವಾಗಿ ರಸ್ತೆಗೆ ಬರೋದು ಜನಗಳು ಗುಂಪು ಸೇರೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಈಗ ಹಳ್ಳಿ ಭಾಗದಲ್ಲಿ ಕೊರೋನಾ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಸಹ ಸರ್ಕಾರ ಮಾಡ್ತಾ ಇದೆ ಆರೋಗ್ಯ ಇಲಾಖೆ ಇರ್ಬೋದು ಎಲ್ಲ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಕೊರೋನಾವನ್ನು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಕಬಡ್ಡಿ